ಟವರ್ ಆಫ್ ಸೈಲೆನ್ಸ್. ಇದು ಒಂದು ವಿಸ್ಮಯ ಸ್ಥಳ. ಇಲ್ಲಿ ಪಾರ್ಸಿ ಜನಾಂಗ ತಮ್ಮ ಪೂರ್ವಜರ ಮರಣದ ನಂತರ ಮೃತದೇಹಗಳನ್ನು ಪ್ರಕೃತಿಯ ಮಡಿಲಿಗೆ ಬಿಡುತ್ತಾರೆ. ಪುರಾತನ ಕಾಲದಿಂದ ಈ ಪದ್ಧತಿ ಪಾರ್ಸಿ ಜನಾಂಗದಲ್ಲಿ ನಡೆಯುತ್ತಾ ಬಂದಿದೆ. ಇದನ್ನು ದಕ್ಮ ಎಂದು ಕರೆಯಲಾಗುತ್ತದೆ. ಪಾರ್ಸಿ ಜನಾಂಗ ಮಾನವ ಶರೀರ ಪ್ರಕೃತಿ ಕೊಟ್ಟಿರುವ ಒಂದು ಭಿಕ್ಷೆ ಎಂದು ನಂಬಿದ್ದಾರೆ. ಆದ್ದರಿಂದ ಮರಣದ ನಂತರ ಮಾನವ ಶರೀರ ಪ್ರಕೃತಿಗೆ ಮರಳಿ ನೀಡಬೇಕು. ಜಗತ್ತಿನಲ್ಲಿರುವ ಎಲ್ಲಾ ಪಾರ್ಸಿ ಜನಾಂಗ ಇದೇ ರೀತಿ ಅಂತಿಮ ಸಂಸ್ಕಾರ ಮಾಡುತ್ತಾರೆ. ಕೋಲ್ಕತ್ತಾದಲ್ಲಿಯೂ ಇದೇ ಪದ್ಧತಿ ಅಳವಡಿಸಿಕೊಳ್ಳಲಾಗುತ್ತದೆ. ಕೋಲ್ಕತ್ತಾದ ಬೆಲೆಘಾಟ್ ಪಾರ್ಸಿ ಬ್ಯಾಗನಲ್ಲಿನಲ್ಲಿ ಮೊಟ್ಟ ಮೊದಲ ಟವರ್ ಆಫ್ ಸೈಲೆನ್ಸ್ 1822ರಲ್ಲಿ ನಿರ್ಮಿಸಲು ಆರಂಭಿಸಿದರು. 1828ರಲ್ಲಿ ಸಂಪೂರ್ಣವಾಗಿ ಸಿದ್ಧವಾಗಿತ್ತು. ಆ ಸಮಯದಲ್ಲಿ ಪಾರ್ಸಿ ಜನರು ಕೋಲ್ಕತ್ತಾದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ವಾಸಿಸುತ್ತಿದ್ದರು. ಆಗ ಅಲ್ಲಿಯ ಚಿರಪರಿಚಿತ ಉದ್ಯೋಗಿಗಳಾದ ನೌರೋಜಿ, ಸೂರಬಜಿ, ಉಂಬ್ರಿಗರ್ ಸೇರಿ ಮೊದಲ ಟವರ್ ಆಫ್ ಸೈಲೆನ್ಸ್ ನಿರ್ಮಿಸಿದ್ದರು. ಹೀಗೆ ಹೇಳಲಾಗುತ್ತದೆ, ಯಾರಾದರೂ ಟವರ್ ಆಫ್ ಸೈಲೆನ್ಸ್ ನಿರ್ಮಿಸುತ್ತಾರೋ ಅದಕ್ಕಾಗಿ ಏನಾದರೂ ದಾನ ಮಾಡುತ್ತಾರೋ ಎಲ್ಲರಿಗಿಂತ ಮೊದಲು ಅವರ ಶರೀರ ಅಲ್ಲಿ ಮುಟ್ಟಿಸಲಾಗುತ್ತದೆ. ಕೋಲ್ಕತ್ತಾದಲ್ಲಿಯೂ ಇಂತಹ ಘಟನೆಗಳು ಹಲವಾರು ಬಾರಿ ಸಂಭವಿಸಿವೆ. ಯಾರು ಮೊದಲಿಗೆ ಟವರ್ ಆಫ್ ಸೈಲೆನ್ಸ್ ನಿರ್ಮಿಸುತ್ತಾರೆ ಅವರ ಶವ ಮೊದಲು ತರಲಾಗುತ್ತದೆ. ಪೂರ್ವ ಏಷ್ಯಾದ ಮೊದಲ ಟವರ್ ಆಫ್ ಸೈಲೆನ್ಸ್ ಕೋಲ್ಕತ್ತಾದಲ್ಲಿಯೇ ನಿರ್ಮಿಸಲಾಗಿತ್ತು. ಅದನ್ನು ತಬಕಲ್ ಕತ್ತಾ ಎಂದು ಗುರುತಿಸಲಾಗುತ್ತಿತ್ತು. ರಂಗುಲಾ, ಮಲೈ, ಸಿಂಗಾಪುರದ ಸಹ ಮೃತದೇಹಗಳು ಕಲ್ಕತ್ತಾದಲ್ಲಿಯೇ ತರುವ ಹಕ್ಕು ಇತ್ತು. ಅಲ್ಲಿದ್ದ ಶವಗಳನ್ನು ಸ್ವಲ್ಪ ಸಮಯದ ನಂತರ ಹದ್ದುಗಳು ತಿನ್ನಲು ಪ್ರಾರಂಭಿಸುತ್ತಿದ್ದವು. ದಿನ ಕಳೆದಂತೆ ಆ ಶವ ಮಾಯವಾಗುತ್ತಿತ್ತು. ಹದ್ದು ಟವರ್ ಆಫ್ ಸೈಲೆನ್ಸ್ ಮೇಲೆ ಅವಲಂಬನೆಯಾಗಿರುವುದಿಲ್ಲ. ಈ ರೀತಿಯ ಅಂತಿಮ ಸಂಸ್ಕಾರಕ್ಕೆ ಒಂದು ಕಾರಣವಿದೆ. ಮಾನವ ತನ್ನ ಜೀವನದಲ್ಲಿ ಕೊನೆಯ ನಿಸ್ವಾರ್ಥ ಕೆಲಸ ಮಾಡಬೇಕೆಂಬ ಆಶಯದಿಂದ ಈ ತರಹದ ಅಂತಿಮ ಸಂಸ್ಕಾರ ಮಾಡಲಾಗುತ್ತದೆ. ಮೃತ ದೇಹಗಳನ್ನು ಸಮಾಧಿ ಮಾಡುವುದು ಹಾಗೂ ನೀರಿನಲ್ಲಿ ಬಿಡುವುದರಿಂದ ಪ್ರಕೃತಿಗೆ ಹಾನಿ ಉಂಟಾಗುತ್ತದೆ ಎಂದು ಪಾರ್ಸಿ ಜನಾಂಗದವರು ನಂಬಿದ್ದಾರೆ. ಆದ್ದರಿಂದ ಇವರು ಶತಮಾನಗಳಷ್ಟು ಹಳೆಯ ಸಂಪ್ರದಾಯವನ್ನು ಅನುಸರಿಸುತ್ತಾರೆ. ಪ್ರತಿಯೊಂದು ಶವವು ಮಾಲಿನ್ಯ ಭರಿತವಾಗಿರುತ್ತದೆ. ಆದ್ದರಿಂದ ಯಾವ ಶವವು ಕೂಡ ಸ್ಥಳವನ್ನು ಕಲುಷಿತಗೊಳಿಸಬಾರದು ಎಂಬುದು ಪಾರ್ಸಿ ಜನಾಂಗದ ಮೂಲ ಉದ್ದೇಶ. ಶವವನ್ನು ನೀರಿನಲ್ಲಿ ಎಸೆಯುವುದರಿಂದ ನೀರು ಮಲಿನವಾಗುತ್ತದೆ. ಮೃತದೇಹಗಳನ್ನು ಸುಡುವುದು ಗಾಳಿಯನ್ನು ಕಲುಷಿತಗೊಳಿಸುತ್ತದೆ. ಆದ್ದರಿಂದ ಪಾರ್ಸಿ ಜನಾಂಗ ಮರಣದ ನಂತರ ದೇಹವನ್ನು ಪ್ರಕೃತಿಗೆ ಮರಳಿ ನೀಡುತ್ತಾರೆ. ಟವರ್ ಆಫ್ ಸೈಲೆನ್ಸ್ನಲ್ಲಿ ಹೆಚ್ಚು ತೂಕ ಹೊಂದಿದ ಶವಗಳನ್ನು ಮೇಲೆ, ಮಹಿಳೆಯರಿಗೆ ಹಾಗೂ ಕಡಿಮೆ ತೂಕ ಹೊಂದಿದ ಶವಗಳನ್ನು ಮಧ್ಯದಲ್ಲಿ ಹಾಗೂ ಮಕ್ಕಳ ಶವಗಳನ್ನು ಕೆಳಗೆ ಇಡಲಾಗುತ್ತದೆ. ಶವಗಳನ್ನು ಹದ್ದುಗಳಂತಹ ಇತ್ಯಾದಿ ಪ್ರಾಣಿಗಳು ಸೇವಿಸುತ್ತವೆ. ಪುರಾತನ ಕಾಲದಲ್ಲಿ ಹಲವಾರು ಪಾರ್ಸಿ ಜನಾಂಗ ಕೋಲ್ಕತ್ತಾದಲ್ಲಿ ವಾಸವಾಗಿದ್ದರು. ಆದರೆ ಇವಾಗ ಕೋಲ್ಕತ್ತಾದಲ್ಲಿ ಬೆರಳೆಣಿಕೆಯಷ್ಟು ಜನ ಮಾತ್ರ ವಾಸವಾಗಿದ್ದಾರೆ. ಕೇವಲ 370 ಪಾರ್ಸಿ ಜನಾಂಗ ನೆಲೆಯೂರಿದೆ. ಆದ ಕಾರಣ ಇವಾಗ ಕೋಲ್ಕತ್ತಾದ ಟವರ್ ಆಫ್ ಸೈಲೆನ್ಸ್ನಲ್ಲಿ ಅತಿ ಕಡಿಮೆ ಶವಗಳು ತಲುಪುತ್ತವೆ. ಪಾರ್ಸಿ ಜನಾಂಗದ ಹೊಸ ಪೀಳಿಗೆ ಈ ಪದ್ಧತಿಯಿಂದ ದೂರವಾಗುತ್ತಿದ್ದಾರೆ. ಆದರೂ ಸಹ ಪಾರ್ಸಿ ಪೂಜಾರಿ ಈಗಲೂ ಈ ಆಚರಣೆಯ ಮೇಲೆ ನಂಬಿಕೆಯಿದೆ. ಹೊಸ ಪೀಳಿಗೆಯ ಪಾರ್ಸಿ ಜನಾಂಗದವರ ದೃಷ್ಟಿಕೋನ ಬದಲಾಗುತ್ತಿದೆ.